ಬಾಯಿಗೆ ಬಂದಿರೋದು ನಾಲ್ಗೆ ಅಂತ ಹೇಳ್ತಾರೆ ಸೋ ಇದರ ಲೋಕಲ್ ಹೆಸರು ಆರುಲು ಅಂತ ಹೇಳಿಬಿಟ್ಟು ನೋಡಿ ಆವಿನ ತರ ಇದೆ ಯಾವುದು ಆಕ್ಟೋಪಸ್ ಚೈನೀಸ್ ಸಮುದ್ರ ಮಡಲಿಂದ ಬರೋ ಅಂತ ಮೀನ್ ಹೆಸರು ಬೂತಾಯಿ ಸಮುದ್ರ ಕೂಡ ಒಂತರ ಬೂತಾಯಿನೇ ಸೋ ಈ ಎಲ್ಲ ಜನಗಳಿಗೆ ಸೋ ಇದು ಚಿಕ್ಕಮ್ಮ ಇದು ದೊಡ್ಡಮ್ಮ ಅಲ್ಲ ಅಲ್ಲ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ಓಕೆ ಫ್ರೆಂಡ್ಸ್ ಇವಾಗ ನಾನು ಫಿಶ್ ಮಾರ್ಕೆಟ್ ಇನ್ ಬಂದರ್ ಅಂತ ಹೇಳ್ತಾರೆ ಸೋ ಆ ಮಂಗಳೂರಿನ ಬಂದರ ಪ್ಲೇಸ್ ಅಲ್ಲಿ ಇದೀನಿ ಸೋ ನೋಡೋಣ ಬನ್ನಿ ಸೋ ಏನೆಲ್ಲ ಫಿಶ್ ಇದೆ ಯಾವ ಟೈಪ್ ಫಿಶ್ ಇದೆ ಸೋ ಇಲ್ಲಿ ಏನು ನಡೀತಾ ಇದೆ ಏನು ಪ್ರೈಸ್ ಗಳಿದೆ ಇವತ್ತು ಅಂತ ಹೇಳ್ಬಿಟ್ಟು ಇವತ್ತು ಸಂಡೇ ಆಗಿದ್ರಿಂದ ಸ್ವಲ್ಪ ತುಂಬಾ ರಶ್ ಇರೋ ಚಾನ್ಸಸ್ ಇರುತ್ತೆ ಕಮ ನೋಡ್ಕೊಂಡು ಬರೋಣ ಇದು ಗೋಲ್ಡನ್ ಫಿಶ್ ಇದು ಗೋಲ್ಡನ್ ಫಿಶ್ ಅಲ್ವಾ ಏನು ಪ್ರೈಸ್ ಇದೆ ಹೇಗೆ ಕೆಜಿ 80 80 ರೂಪಾಯಿ ಕೆಜಿ ಇದು ಇದು ಗೋಲ್ಡನ್ ಫಿಶ್ ಅಂತ ಹೇಳ್ತಾರೆ ಗೋಲ್ಡನ್ ಫಿಶ್ ಏನಲ್ಲ ಮತ್ತೆ ಬೇರೆ ಏನ ಹೆಸರಿಲ್ಲ ಇದು ಡಿಸ್ಕೋ ಅಂತ ಹೇಳಲ್ಲಲ್ಲ ಇದಕ್ಕೆ ಡಿಸ್ಕೋ ಅಲ್ಲ ಸೋ ಇದು ಡಿಸ್ಕೋ ಅಲ್ಲ ಡಿಸ್ಕೋ ಸ್ವಲ್ಪ ರೆಡ್ಡಿಶ್ ಕಣ್ಣೆಲ್ಲ ರೆಡ್ ಆಗಿ ಬರುತ್ತೆ ಸೋ ಇದು ಗೋಲ್ಡನ್ ಫಿಶ್ ತರ ಇವರು ಒಂದೊಂದು ಹಾಕಿದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಒಟ್ಟಿಗೆ ಇಟ್ಬಿಟ್ಟು ಒಂದೇ ಸಲ ಹಾಕಿಬಿಡೋದು ಹಾಪ ಸೋ ಎರಡೂ ಒಟ್ಟಿಗೆ ಫಿಲ್ ಆಗುತ್ತೆ ನೋಡಿ ಒಂದೇ ಸಲ ಹೇಗೆ ಆ ರಿಬ್ಬನ್ ಫಿಶ್ ಅಲ್ವಾ ಇದು ನೋಡಿ ಲಾಸ್ಟ್ ಟೈಮ್ ಬಂದಿದ್ದ ನಂಗೆ ಗೊತ್ತಿತ್ತು ಇದು ನೋಡಿದ್ದೀನಿ ಸೊ ಇದು ರಿಬ್ಬನ್ ಫಿಶ್ ದೊಡ್ಡದಾಗಿದೆ ಹೇಗೆ ಇದು ಕೆಜಿ ಇವತ್ತು ಹೇಗೆ ಕೆಜಿ ಸೊ ಇವತ್ತು ಇವತ್ತು ರೇಟು ಕೆಜಿಗೆ 150 ರಿಬ್ಬನ್ ಫಿಶ್ ನಿಮ್ಮ ಹೆಸರು ಆರಿಶ್ 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 ಸೋ ಆರಿಶ್ ಅವರ ಹತ್ರ ರಿಬ್ಬನ್ ಫಿಶ್ ಗಳ ಕಲೆಕ್ಷನ್ ಇದೆ ನಿಮ್ಮ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಹೌದು ಪಾಂಬಲ್ ದ ಎಕ್ಸ್ಪೋರ್ಟ್ ಜನ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಜನಗಳ ಸೋ ನೋಡಿ ಇಲ್ಲೆಲ್ಲ ಬಾಕ್ಸ್ ಅಲ್ಲಿ ಏನು ಪ್ಯಾಕ್ ಮಾಡ್ತಾರಲ್ಲ ಸೋ ಹಾಕಿ ಸೋ ಅವರು ಎಕ್ಸ್ಪೋರ್ಟ್ ಗೆ ಇಲ್ಲೇ ಗಾಡಿಗಳೆಲ್ಲ ಇದೆ ಸೋ ಇಲ್ಲಿಂದ ಡೈರೆಕ್ಟ್ ಆಗಿ ಗಾಡಿಗಳಿಗೆ ಎಲ್ಲಿಗೆ ಹೋಗುತ್ತೆ ಅದು ಅದು ಗುಜರಾತ್ ಗುಜರಾತ್ ಗೆಲ್ಲ ಹೋಗುತ್ತೆ ಕರೆಕ್ಟ್ ಸೊ ಇಲ್ಲಿಂದ ಗುಜರಾತ್ ಚೆನ್ನೈಗೆಲ್ಲ ಕಳಿಸ್ತಾರೆ ಹಾಂ ಹಾಂ ಸೂಪರ್ ಆಗಿದ್ದಾರೆ ಅವರು ಥ್ಯಾಂಕ್ ಯು ಸೊ ಇದು ಹಿಂದ್ಗಡೆ ಏನು ಕಾಣ್ತಿದ್ದಿಲ್ಲ ಇವಾಗ ಬಂದಿರೋ ಬೋಟ್ಗಳಿದು ಸೊ ಈಗ ಅನ್ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಅದೇ ಥರ ಸೊ ಇಲ್ಲೂ ಕೂಡ ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ ಸೊ ಮೇಲೆ ಹತ್ಬಿಟ್ಟು ತುಂಬ ಹೈಟ್ ಇರುತ್ತೆ ಆ್ಯಕ್ಚುಲಿ ಇದು ಒಂದು ಇಷ್ಟು ಮಿನಿಮಮ್ ಒಂದು 4-5 ಫೀಟ್ 4 ಫೀಟ್ ಅಂತೂ ಹೈಟ್ ಬೇಕು ಸೊ ಹತ್ತಿ ಅದನ್ನು ಕೆಳಗಡೆ ಎಲ್ಲ ಅನ್ಲೋಡ್ ಮಾಡೋಕ್ಕೆ ಸೊ ಬಂಗಡ ನೋಡಿ ಎಷ್ಟು ಹೇಳಿದ್ರಿ ಹೇಗೆ ಕೆಜಿ 40 ರೂಪಾಯಿ ಹೋಟೆಲಲ್ಲಿ ಎಷ್ಟು ಇರುತ್ತೆ ಈ ಹೋಟೆಲಲ್ಲಿ ಬಂಗಡೆ ಫಿಶ್ ಕೊಡಿ ಅಂತಂದರೆ ಇದು ಕಮ್ಮಿನಾ ಬಂಗಡೆ ಫಿಶ್ ಒಂದು ಮೀನಿಗೆ 150 ರೂಪಾಯಿ 150 ರೂಪಾಯಿ ಹೋಟೆಲಲ್ಲಿ ಹೋದರೆ ಓಕೆ ನೋಡಿ ಹೋಟೆಲಲ್ಲಿ ಹೋಗ್ಬಿಟ್ಟು ನೀವು ಬಂಗಡೆ ಫಿಶ್ ಅಂತ ಆರ್ಡರ್ ಮಾಡಿದ್ರೆ 150-200 ಆಗುತ್ತೆ ಸೊ ಇದು ನಿಮಗೆ ಇಲ್ಲಿ ಬಂದರಲ್ಲಿ ಓನ್ಲಿ 40 ರೂಪೀಸ್ ಸಿಗುತ್ತೆ 40 ರೂಪೀಸ್ ಅಲ್ವಾ ಕೆಜಿಗೆ 40 ರೂಪೀಸ್ ಓನ್ಲಿ 40 ರೂಪೀಸ್
ನೆಕ್ಸ್ಟ್ ಮಂತ್ ಇದು ಸಿಗಲ್ಲ ಜಾಸ್ತಿ ಜಾಸ್ತಿ ಆಗುತ್ತೆ ನೋಡಿ ನೆಕ್ಸ್ಟ್ ಮಂತ್ ಗೆ ಇದು ಜಾಸ್ತಿ ಆಗುತ್ತೆ ಯಾಕೆ ಜಾಸ್ತಿ ಆಗುತ್ತೆ ಅದು ಮೀನು ಕಡಿಮೆ ಆಗ್ತದಲ್ಲ ಡಿಮ್ಯಾಂಡ್ ಮೇಲೆ ಸೊ ನಿಮ್ಮ ಹೆಸರು ಎಬಿ ಅಕ್ಬರ್ ಅಲಿ ಅಂತ ಮಿಸ್ಟರ್ ಅಕ್ಬರ್ ಅಲಿ ಅವರು ಇದ್ದಾರೆ ಇಲ್ಲಿ ಸೊ ಬಂಗಡ ಇಲ್ಲಿ ಸೇಲ್ಸ್ ಮ್ಯಾನ್ ಇಲ್ಲಿ ಕಮಿಷನ್ ಏಜೆಂಟ್ ಇಲ್ಲಿದು ಕಮಿಷನ್ ಏಜೆಂಟ್ ಅಂತ ಹೇಳ್ಬಿಟ್ಟು ಸೊ ಇವರು ಬರೋ ಬೋಟ್ ಗಳಿಂದ ತೆಗೆದ್ಬಿಟ್ಟು ಅನ್ಲೋಡಿಂಗ್ ಎಲ್ಲ ಮಾಡ್ತಾರೆ ಮತ್ತೆ ಮಾರ್ಕೆಟ್ ಗೆಲ್ಲ ಕಳಿಸ್ತಾರೆ ಅದ್ರ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾರೆ ಇಲ್ಲಿ ಸೊ ಅದ್ರದ್ದೇನು ಕಮಿಷನ್ ಇದೆ ಅವ್ರು ತಗೊಳ್ತಾರೆ ಸೊ ಹಾಗಾಗಿ ಇವರು ಕಮಿಷನ್ ಏಜೆಂಟು ಸೊ ಇವತ್ತಿನ ರೇಟ್ ಕೇಳೋಣ ಬಂಗಡು ಮೀನಿಗೆ ಏನಿದೆ ಬಂಗಡು ಮೀನಿಗೆ ರೇಟ್ ಇವತ್ತು ಬಂಗಡೆ ಮೀನಿಗೆ ಇವತ್ತು 45-40 ಲಾಸ್ಟ್ 35 ರುಪೀಸ್ ಈ ವೀಕ್ ಅಲ್ಲಿ ಮಾತ್ರ ನೆಕ್ಸ್ಟ್ ವೀಕ್ ಅಲ್ಲಿ ಜಾಸ್ತಿ ಆಗ್ಬಹುದು ಅಂದಾಜು ಎಷ್ಟು ಆಗ್ಬಹುದು 150 ತನಕ ಹೋಗ್ತದೆ ಅಂದ್ರೆ ಕೆಜಿಗೆ ಆರು ಬರ್ತದೆ 8 ಬರ್ತದೆ 10 ಬರ್ತದೆ ಈ ಟೈಪ್ ಅಲ್ಲೆಲ್ಲ ಇರ್ತದೆ ಆರು ಬಂದ್ರೆ ನಾವು ಸ್ವಲ್ಪ ರೇಟ್ ಹೈ ಬರ್ತದೆ ರೇಟ್ ಹೈ ಆಗ್ತದೆ ವೇಟ್ ಮೇಲೆ ತರ ಒಂದೊಂದಕ್ಕೆ ಎಷ್ಟು ವೇಟ್ ಬರುತ್ತೆ ಹಾಗೆ ಇದೇ ಮೀನಿಗೆ 200 ಆಗ್ಬಹುದು ಹೇಳಲಿಕ್ಕೆ ಆಗುದಿಲ್ಲ ಸೊ ಒಂಥರ ಇದು ಶೇರ್ ಮಾರ್ಕೆಟ್ ತರ ಸೊ ದಿನದಿಂದ ದಿನಕ್ಕೆ ಏನು ರೇಟ್ ವೇರಿ ಆಗ್ತಾ ಇರುತ್ತೆ ಸೊ ಬಂಗಡು ಮೀನಿಗೆ ಇವತ್ತು ಪ್ರೈಸ್ ಇಸ್ 40 ರುಪೀಸ್ ಅಲ್ವಾ ಸೊ ಥ್ಯಾಂಕ್ ಯು ಸರ್ ವೆಲ್ಕಮ್ ಥ್ಯಾಂಕ್ ಯು ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದಾರೆ ಬೆಳಗಿನ ತಿಂಡಿ ಇದು ತಿಂಡಿನಾ ಬ್ರೇಕ್ಫಾಸ್ಟ್ ಇಲ್ಲೆಲ್ಲ ವರ್ಕ್ ಮಾಡೋರಿಗೆ ಸೊ ಇದು ಒಂದು ಚಿಕ್ಕ ಬ್ರೇಕ್ಫಾಸ್ಟ್ ಸ್ಟಾಲ್ ಅಂತ ಹೇಳ್ಬೋದು ಏನೆಲ್ಲ ಇದೆ ನೋಡೋಣ ಇಲ್ಲಿ ಇದೇನಿದು ಚಪಾತಿ ಚಪಾತಿ ರೋಲ್ ಮತ್ತೇನಿದೆ ಇದು ವಡೆ ವಡೆ ಇದೇನು ಕಲ್ತಪ್ಪ ಏನು ಸ್ವೀಟಾ ಖಾರ ಏನದು ಖಾರ ಆಹಾ ಸೊ ಇದು ಸ್ವೀಟಾ ಖಾರ ಸ್ವೀಟ್ ಅದು ಅದು ಇದು ಏನಿದು ಮಸಾಲ ಉಂಡೆ ಇಡ್ಲಿ ಇಡ್ಲಿ ತರನಾ ಓಕೆ ಚಪಾತಿ ಇದೇನಿದು ಕೇಕ್ ತರ ಸೊ ಇಲ್ಲಿನ ಒಂದು ಲೋಕಲ್ ಫುಡ್ ಇದು ಕಲ್ತಪ್ಪ ಏನು ಚಪಾತಿ ರೋಲು ಕೆಲವು ಸ್ವೀಟು ಮತ್ತು ಬಿಸ್ಕೆಟ್ ಥರ ಸೊ ಇಲ್ಲಿ ವರ್ಕ್ ಮಾಡೋರಿಗೆ ಸೊ ಬೆಳಗ್ಗೆ ಒಂದು 6 ಗಂಟೆಗೆ ಬಂದು 9 ಗಂಟೆವರೆಗೂ ಇದನ್ನೆಲ್ಲ ಅವ್ರು ಸರ್ವ್ ಮಾಡ್ತಾರೆ ಸೊ ದೆನ್ ನೋಡೋದು ನೋಡಿ ಹಾವು ಥರ ಇದೆ ಫಿಶು ಇದು ಯಾವ ಫಿಶ್ ಅಂತ ಗೊತ್ತಿಲ್ಲ ಕೇಳುವ ಸೊ ಇದ್ರ ಲೋಕಲ್ ಹೆಸರು ಆರುಲು ಅಂತ ಹೇಳ್ಬಿಟ್ಟು ನೋಡಿ ಹಾವಿನ ಥರ ಇದೆ ಈ ಫಿಶು ಆರುಲು ಫಿಶ್ ಸೊ ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾರಲ್ಲ ಸೊ ಹಾಗಾಗಿ ಸ್ಟೋರೇಜ್ಗೆ ಮೀನುಗಳು ಹಾಳಾಗದೇ ಇರಲಿ ಅಂತ ಹೇಳ್ಬಿಟ್ಟು ಐಸನ್ನು ತರಿಸ್ತಾರೆ ಸೊ ರಾಶಿ ರಾಶಿ ಐಸ್ ಬರುತ್ತೆ ಇಲ್ಲಿ ಯಾವುದು ಬಂಡ ಸರ್ ನೋಡಿ ಈಗ ಕೆಲವು ಫಿಶ್ಗಳ ಹೆಸರೆಲ್ಲ ಗೊತ್ತಾಗ್ಬಿಟ್ಟಿದೆ ನೀವೆಲ್ಲರೂ ಬರ್ತೀರಾ ನೀವೆಲ್ಲರೂ ಬರ್ತೀರಾ ಇರ್ಫಾನ್ ಅವರು ಇಲ್ಲಿ ಪ್ಯಾಕಿಂಗ್ ಅಲ್ಲಿ ನಿರತರಾಗಿದ್ದಾರೆ ಸೊ ಈ ಒಂದು ಏನು ಚಿಕ್ಕದು ಆಟೋ ಅಂತ ಹೇಳ್ಬೋದಲ್ಲ ಸೊ ಆಟೋ ಅಂತ ಹೇಳ್ಬೋದು
ಸೊ ಈ ಒಂದು ಫುಲ್ ಲೋಡ್ ಐಸ್ಗೆ ಅರೌಂಡ್ 1800 ಆಗುತ್ತೆ ಒಂದು ಲೋಡ್ಗೆ. ಸೊ ಅವ್ರು ಅಂಥದ್ದನ್ನು ಅವ್ರಿಗೆ ಬೇಕಾದಷ್ಟನ್ನು ತರಿಸ್ಬಿಟ್ಟು ಇಲ್ಲಿ ಪ್ಯಾಕಿಂಗನ್ನು ಮಾಡ್ತಾರೆ. ಮೀನಿದು ಬಂಡಾಸ್ ಒಂದು ಹಾಗೆ ಹಿಡ್ ತೋರಿಸಿ, ಒಂದು ಹಾಗೆ ಹಿಡ್ ತೋರಿಸಿ, ಮೇಲೆ 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 ಇಡಿ, ಮೇಲೆ ಇಡಿರಿ. ಹಾಂ, ಸೊ ಬಂಡಾಸ್ ಬಂಡಾಸ್ ಮುಂದೆ ಸ್ಪೀಡ್ ಅಂತ ಹೇಳೋದು. ಏನು ನಿಮ್ಮ ಹೆಸರು, ಹೆಸರೇ ಹೆಸರೇನು? ಕರ್ಪ ಸ್ವಾಮಿ ಕುಟ್ಟಿಸ್ವಾಮಿ ಕುಟ್ಟಿಸ್ವಾಮಿ ಇದೆ ಸ್ವಾಮಿ ಇದೆ. ಹೌದು, ಅದೇನಾ ಸಿ ಎಫ್? ಹೆಸರೇ ಸಿ ಎಫ್? ಸಿ ಎಫ್ ಹೆಸರೇ ಸಿ ಎಫ್. ಇದು ನೋಡ್ ಇರ್ಲಿಲ್ಲ ನಾನು. ಓಕೆ, ಹಿಂಗ್ ಅಣ್ಣ ಇದು ತಮ್ಮ, ಅಣ್ಣ ಇದು ತಮ್ಮ, ಇದು ಇದು ಅಣ್ಣ ಇದು ತಮ್ಮ, ಇದು ಚಿಕ್ಕಮ್ಮ ಇದು ದೊಡ್ಡಮ್ಮ, ಅಣ್ಣ ತಮ್ಮಂದಿರು. ಓಕೆ, ಹೇಗೆ ಕೆ ಜಿ ಇದು? ನಾನೂರೈವತ್ತು ಬಂಡಾದು 450 ಸ್ಕ್ವಿಡ್, ಸ್ಕ್ವಿಡ್ ಮೀನು 450. ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ. ಓಹೋ, ಇದು ಹೊರಗಡೆಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇದು ಯಾವ್ದಿದು? ಆಕ್ಟೋಪಸ್. ಆಕ್ಟೋಪಸ್ ಚೈನೀಸ್ ಚೈನೀಸ್ ಫುಡ್. ಇದು ಕಣ್ಣು ಕಣ್ಣು ತೋರಿಸಿದ್ರ ಇಲ್ಲಿದೆ ಇಲ್ಲಿದೆ. ಆಹಾ, ಆಕ್ಟೋಪಸ್ ನೋಡಿ. ಇದು ಇದು ಹೇಗೆ ರೇಟ್? ರೇಟ್ ಅದಕ್ಕೆ 420. 420. ಓಕೆ ಸರ್, ನಿಮ್ಮ ಹೆಸರು? ಕುಮಾರ್. ಕುಮಾರ್, ಸೊ ನೀವೇನು ಇಲ್ಲಿ ಅಂದರೆ ಏನು? ಕಂಪ್ನಿಗೆ ಪರ್ಚೇಸ್ ಮಾಡ್ತೀರಾ? ಥ್ಯಾಂಕ್ ಯು. ತಾನೆ ಬ್ಲ್ಯಾಕ್ ಪಂಪೆಟ್ಟು. ಸೊ ಇವತ್ತಿನ ರೇಟು 420 ಇವತ್ತಿನ ರೇಟ್. ಯಾವ ಬೋಟ್ ಹೆಸರೆಂತ? ಫ್ಯಾಕ್ಟ್ರಿಗೆ ಹೋಗುತ್ತಲ್ಲ, ಫ್ಯಾಕ್ಟ್ರಿಗೆ ಹೋಗುತ್ತೆ ಇದು. ಸೊ ಇದೆಲ್ಲ ಹುಡಿ ಥರ ಅಂದರೆ ಪೌಡ್ರ್ ಥರ ಮಾಡ್ತಾರೆ ಇದು. ಹಾಂ, ಆರ್ ಕೆ ಲಾಗ್ಸ್ ಇನ್ ಕನ್ನಡ, ಆರ್ ಕೆ ಲಾಗ್ಸ್. ಸೊ ಈ ಬೋಟಿಂದ ಅನ್ಲೋಡ್ ಮಾಡ್ತಾ ಇರೋದು. ಇಲ್ಲ, ನಾನು ತಿನ್ನಲ್ಲ, ಮೀನು ತಿನ್ನಲ್ಲ, ಆದರೂ ವೀಡಿಯೋಸ್ ಮಾಡ್ತೇನೆ. ಓಕೆ, ಇದು ಬ್ಲ್ಯಾಕ್ ಪಾಂಪ್ಲೆಟ್ ಅಂತ ಇದು ಅಲ್ಲ, ಸಾರಿ ಇದು ವೈಟ್ ಪಾಂಪ್ಲೆಟ್. ಸೊ ಎಲ್ಲರೂ ಬ್ಲ್ಯಾಕ್ ಪಾಂಪ್ಲೆಟು, ಬ್ಲ್ಯಾಕ್ ಮಾಂಜ ಎಲ್ಲ ಕೇಳಿದಿರ್ತಾರ, ಇದು ನೋಡಿ ವೈಟ್ ಪಾಂಪ್ಲೆಟ್. ಇದು ಕೆ ಜಿಗೆ ಎಷ್ಟು? ಕೆ ಜಿಗೆ 700. ಇದು ಕಾಸ್ಟ್ಲಿ ಇದೆ, ಕೆ ಜಿಗೆ 700 ಇದು. ಇದು ಮೀನಿನ ಹೆಸರೇನು ಗೊತ್ತಾ? ಇದು ಭೂತಾಯಿ ಅಂತ ಹೇಳ್ಬಿಟ್ಟು. ಹೇಗೆ? 50 ರೂಪಾಯಿ ಕೆ ಜಿ. ಭೂತಾಯಿ ಭೂತಾಯಿ ತಾನೆ? ಭೂತಾಯಿ ಭೂತಾಯಿ. ಸೊ ಈ ಮೀನಿನ ಹೆಸರು ಭೂತಾಯಿ, ಕೆ ಜಿಗೆ 50 ಓನ್ಲಿ ಭೂತಾಯಿ. ಸಮುದ್ರ ಮಡಲಿಂದ ಬರುವಂಥ ಮೀನ ಹೆಸರು ಭೂತಾಯಿ. ಸೊ ಇದು ಕೆ ಜಿಗೆ 50. ಸಮುದ್ರ ಕೂಡ ಒಂಥರ ಭೂತಾಯಿನೇ. ಸೊ ಈ ಎಲ್ಲ ಜನಗಳಿಗೆ ಹೇಗೆ ರೈತ ಭತ್ತ ಬೆಳೀತಾನೆ, ಜೋಳ ಬೆಳೀತಾನೆ, ಗೋಧಿ ಬೆಳೀತಾನೆ, ಹಾಗೆ ಸಮುದ್ರದಿಂದ ಸುಮಾರು ಮೀನುಗಳು ಬರುತ್ತೆ. ಸೊ ಅದು ಇವರು ಕೂಡ ಒಂದು ಸಮುದ್ರದ ರೈತರಂತಲೇ ಹೇಳ್ಬೋದು. ಸೊ ಸಮುದ್ರದಿಂದ ಬರುವಂಥ ಈ ಮೀನಿನ ಹೆಸರು ಭೂತಾಯಿ. ಇದು ಯಾವ ಮೀನು ಮಾರೆ, ಎಷ್ಟು ದೊಡ್ಡದಾಗಿದೆ? ಯಾವ ಮೀನು ಸರ್ ಇದು? ಅಮೂರು. ಅಮೂರು? ಓಹೋ ಹೋ ಹೋ ಹೋ, ಇಷ್ಟು ದೊಡ್ಡ ನೋಡಿರಲಿಲ್ಲ ಬಿಡಿ ನಾನು. ಸೊ ಅಮೂರು ಮೀನು ಇದು ತುಂಬ ದೊಡ್ಡದಿದೆ. ಎಷ್ಟು ಬರ್ಬೋದು ಒಂದು ಕೆ ಜಿ ಇದು? ಒಂದು ಕೆ ಜಿ 20 ಕೆ ಜಿ. 20? ಓಹೋ, ಒಂದು ಮೀನೇ 20 ಕೆ ಜಿ ಅಷ್ಟು ಬರುತ್ತೆ. ಎಷ್ಟು ರೇಟ್ ಇದ್ರದ್ದು? 300 ರೂಪಾಯಿ. 300? ಓಕೆ. ಸೊ ಇದು ರೇಟ್ ಅರೌಂಡ್ 280-300 ರುಪೀಸು ಇವತ್ತಿನ ದಿನದ ದರದಲ್ಲಿ. ಈ ಅಮೂರು ಮೀನಿದು ಬಾಯಲ್ಲಿ ಬಂದಿರೋದು ಅದು 4 ಅಂತ ಅವ್ರು ಹೇಳ್ತಾ ಇದ್ದಾರೆ.
ಇಲ್ಲೊಂದು ತಾಟಂ ಮೀನಂತ ಇದೆ. ಸೊ ಅದು ನಾನು ಮುಂಚೆ ನೋಡಿರಲಿಲ್ಲ. ತಾಟ ಮೀನ್ ಅಂತ ಹೇಳ್ತಾರೆ ಅದಕ್ಕೆ. ಎಷ್ಟಿದು? ಕೆಜಿ 100 ರೂಪಾಯಿ. ಇದು ತಾಟ ಮೀನ್ ಅಂತ ಹೇಳ್ತಾರೆ. ಶಾರ್ಕ್ ಅಲ್ಲ ಇದು. ಇವ್ರು ಹೇಳೋ ಪ್ರಕಾರ ಅಸ್ತಮ ಎಲ್ಲ ಇರ್ತಾರಲ್ಲ, ಶ್ವಾಸಕೋಶದ ಏನಾದ್ರು ಪ್ರಾಬ್ಲಮ್ ಇದ್ರೆ ಸೊ ಈ ಮೀನ ತಿಂದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಬಂದರ್ನ ಒಂದು ಭಾಗ ಆದರೆ, ಸೊ ಇದು ಮಧ್ಯದಲ್ಲಿ ಕಾಲ್ವೇ ಬಂದು ಸೊ ಮತ್ತೆ ಆಮೇಲೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಸಮ್ ಡಿಸ್ಟೆನ್ಸು. ಸೊ ನೋಡು ಈ ಬಂದರ್ ಏನಾಗುತ್ತೆ, ಮತ್ತು ಈ ಕಡೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನೋಡ್ಕೊಂಡು ಬರೋಣ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಕಮ್ಮ